ಆಚಾರ್ಯ, ನಮಗೆ ಮತ್ತೆ ಮತ್ತೆ ಬರೋ ಪ್ರಶ್ನೆ ಏನು ಅಂದರೆ, ಈ ಧರ್ಮ ಅನ್ನೋದೇನಿದೆ, ರಿಲಿಜನ್ ಅಂತ ನಾವೇನು ಕರಿತೀವಿ, ಇದು ಯಾವ ಟೈಮಲ್ಲಿ ಇದು ಕ್ರಿಯೇಟ್ ಆಗಿದ್ದು ಅಂತ ಹೇಳಿದ್ರೆ, ಯಾವಾಗ ಒಂದು ಕಂಟ್ರಿನಲ್ಲಿ, ಒಂದು ದೇಶದಲ್ಲಿ ಯಾವ ಥರ ಲಾಸ್ ಅಥವಾ ಯಾವುದೇ ಥರ ಒಂದು ಒಂದು ಧರ್ಮದ ಒಂದು ಚೌಕಟ್ಟು ಇರಲಿಲ್ಲ, ಲಾ ಆ್ಯಂಡ್ ಆರ್ಡರ್ ಅನ್ನೋದು ಇರಲಿಲ್ಲ, ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ, ಅಂಥ ಟೈಮಲ್ಲಿ ಇದು ಕ್ರಿಯೇಟ್ ಆಗಿರೋದು. ಇವಾಗ ನಾವು ಒಂದು ಸಿವಿಲೈಸ್ಡ್ ಸೊಸೈಟಿಲಿ ಇದ್ದೀವಿ, ಇಂಥ ಟೈಮಲ್ಲಿ ನಮಗೆ ಧರ್ಮದ ಅಗತ್ಯ ಇದೆಯೇ ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಇಂದಿನ ಸೊಸೈಟಿನಲ್ಲಿ ಧರ್ಮದ ಸ್ಥಾನಮಾನ ಹಾಗಾದರೆ ಏನಾಗುತ್ತೆ? ಧರ್ಮ ಅನ್ನೋದು ಯಾವಾಗಲೂ ಸಹ ಇಂದು ಅಂದು ಅನ್ನೋ ಪ್ರಶ್ನೆ ಇಲ್ಲ. ಅದು ಪ್ರತಿಯೊಬ್ಬ ಒಂದು ಮ್ಯಾನ್ಕೈಂಡ್ ಅಟ್ಯಾಚ್ ಆಗಿರ್ತಕ್ಕಂಥದ್ದು, ಮನುಷ್ಯನ ಜೊತೆಗೆ ಧರ್ಮ ಇರೋದಾದ್ರಿಂದಾಗಿನೇ. ಅದು ಯಾವ ಕಾಲಕ್ಕೆ, ಈ ಕಾಲಕ್ಕೆ, ಆ ಕಾಲಕ್ಕೆ ಅನ್ನೋ ಪ್ರಶ್ನೆಗೆ ಅವಕಾಶ ಇಲ್ಲ. ಇನ್ನು ರಿಲಿಜನ್ಗಳಲ್ಲಿ ಕೆಲವು ರಿಲಿಜನ್ ಆಗಿರ್ಬೋದು, ಎಷ್ಟೋ ಮತಗಳು ತಮ್ಮ ಒಂದು ಅಸ್ತಿತ್ವಕ್ಕೆ ಬೇರೆ ಕಾರಣಕ್ಕೋಸ್ಕರ ಹುಟ್ಟಿ ಬಂದಿರಬಹುದು, ಅದನ್ನು ನಾವು ಅಲ್ಲಗಳಿಗೆ ಸಾಧ್ಯ ಇಲ್ಲ. ಆದರೆ ಎಲ್ಲ ಮತಗಳಿಗೆ ಅನ್ವಯಿಸೋ ಮಾತಲ್ಲ ಅದು. ಅದಕ್ಕೇ ವೇದಗಳ ಮತ, ಅಪೌರುಷೇಯವಾದ ವೇದಗಳ ಮತವನ್ನು ಅದು ಸಾರ್ವತ್ರಿಕ ಸಾರ್ವಕಾಲಿಕ ಅಂತ ಕರೆಯೋದ್ರಿಂದ ಅಂಥ ಒಂದು ಆರೋಪವನ್ನು ಮಾಡೋ ಕಾರಣ ಇಲ್ಲ. ಅದು ಹೇಗೆ ನಮ್ಮ ಕಾನೂನು ನಮ್ಮ ಸೊಸೈಟಿಗೆ ಆಗ್ತೇವೋ, ಒಂದು ಸ್ಪಿರಿಟ್ಗೆ ಅಟ್ಯಾಚ್ ಆಗಿರತಕ್ಕಂಥ ಕಾನೂನೇ ಧರ್ಮ. ಧರ್ಮ ಕಾನೂನು ಇನ್ನೊಂದು ರೂಪ ಅಷ್ಟೆ. ನಾವು ಸೋಷಿಯಲ್ ಜಸ್ಟಿಸ್ ಇರಬೇಕಾದ್ರೆ ಸ್ಪಿರಿಚುವಲ್ ಜಸ್ಟಿಸ್ ಬೇಕು. ನಮಗೆ ಸೋಷಿಯಲ್ ಪ್ರೊಟೆಕ್ಷನ್ಗೆ ಕಾನೂನು ಇದ್ದರೆ, ಸ್ಪಿರಿಚುವಲ್ ಪ್ರೊಟೆಕ್ಷನ್ಗೆ ಧರ್ಮ ಇದೆ ಅಷ್ಟೆ. ಕಾನೂನು ಪಾಲನೆ ಮಾಡಿದಾಗ ಸರ್ಕಾರ ಆ ಜವಾಬ್ದಾರಿ ಹೊತ್ತು ರಕ್ಷಣೆ ಕೊಡುತ್ತೆ. ಧರ್ಮ ಪಾಲನೆ ಮಾಡಿದಾಗ ಭಗವಂತ ಅದರ ಜವಾಬ್ದಾರಿ ಹೊತ್ತು ರಕ್ಷಣೆ ಕೊಡ್ತಾನೆ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತಃ. ಯಾವುದೇ ಒಂದು ವ್ಯಾಲ್ಯೂವಿನ ಹಿಂದೆ ಎಟರ್ನಲ್ ವ್ಯಾಲ್ಯೂ ಇಲ್ಲದವರು ಅದಕ್ಕೆ ಮಹತ್ವ ಇರೋದಿಲ್ಲ. ಸೂಪರ್ ಸ್ಟ್ರಕ್ಚರ್ ಕೆಳಗೆ ಹೇಗೆ ಫೌಂಡೇಶನ್ ಇರಲೇಬೇಕೋ, ಎಲ್ಲ ಮೇಲಿನ ಧರ್ಮಗಳ ಜೊತೆಗೆ ಮೂಲಧರ್ಮ ಅಂತ ಒಂದಿರಬೇಕು. ಆ ಮೂಲಧರ್ಮದ ಕಾನ್ಸೆಪ್ಟ್ ಬಂದಾಗ ಅದನ್ನು ನಾವು ಸೃಷ್ಟಿ ಅಂತನೋ, ಆ ಯಾವುದೋ ಒಂದು ಕಾಲದ ಅಗತ್ಯ ಅಂತನೋ ಭಾವಿಸೋದರಲ್ಲಿ ಅರ್ಥ ಇಲ್ಲ. ಅದು ಯೂನಿವರ್ಸಲ್ ಹೌದು, ರ್ಯಾಷನಲ್ ಹೌದು ಅಂತಲೇ ಹೇಳಬೇಕು.